ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ತಮಿಳಿನಲ್ಲಿ ರೀಸೆಂಟ್ ಆಗಿ ರಿಲೀಸ್ ಆದಂತಹ ಹಾರರ್ ಥ್ರಿಲ್ಲರ್ ಮೂವಿ ಆದಂತಹ ಕರುಂಗಾಪಿಯಂ ಮೂವಿಯ ಸ್ಟೋರಿಯನ್ನ ನೋಡ್ತಾ ಹೋಗೋಣ. ಸಿನಿಮಾ ಸ್ಟಾರ್ಟ್ ಆಗುತ್ತಲೇ ನಾವು ಕಾರ್ತಿಕ ಅನ್ನುವಂತ ಯುವತಿಯನ್ನ ನೋಡ್ತೇವೆ. ಕಾರ್ತಿಕ ತನ್ನ ಮುಂದೆ ಒಂದಷ್ಟು ಬುಕ್ಸ್ ಗಳನ್ನ ಹಾಕೊಂಡು ಓದ್ತಾ ಇರ್ತಾಳೆ ಮತ್ತು ಅದರಲ್ಲಿ ಮುಳುಗಿ ಹೋಗಿರ್ತಾಳೆ. ಅದೇ ಟೈಮಲ್ಲಿ ಅವಳ ಬೆಸ್ಟ್ ಫ್ರೆಂಡ್ ಆದಂತ ಪ್ರಿಯಾ ಅಲ್ಲಿಗೆ ಬಂದು ಡೋರ್ನ ಕಾಲಿಂಗ್ ಬೆಲ್ ಅನ್ನ ಓದ್ತಾಳೆ. ಆದ್ರೆ ಬುಕ್ಸ್ ಗಳನ್ನ ಓದಿ ಯಾವುದೋ ಟ್ರಾನ್ಸ್ ನಲ್ಲಿ ಇದ್ದಂತಹ ಕಾರ್ತಿಕಾಗೆ ಕಾಲಿಂಗ್ ಬೆಲ್ಸ್ ಅದು ಕೇಳಿಸೋದಿಲ್ಲ. ಹೀಗಾಗಿ ಪ್ರಿಯಾ ಕಾರ್ತಿಕಾಳ ನಂಬರ್ಗೆ ಕಾಲ್ ಮಾಡ್ತಾಳೆ. ಆಗ ಎಚ್ಚೆತ್ತುಕೊಂಡಂತಹ ಕಾರ್ತಿಕ ಎದ್ದು ಹೋಗಿ ಡೋರ್ ಅನ್ನು ಓಪನ್ ಮಾಡ್ತಾಳೆ. ಇನ್ನು ಮನೆಯೊಳಕ್ಕೆ ಬಂದಂತ ಪ್ರಿಯಾ ಹೇಳ್ತಾಳೆ, ನೀನು ನಿನ್ನ ಲೈಫ್ ಅಲ್ಲಿ ಬುಕ್ಸ್ ಗಳನ್ನ ಓದ್ತಾ ಇಂಡಿಪೆಂಡೆಂಟ್ ಆಗಿ ಆರಾಮಾಗಿದ್ಯಾ, ಆದ್ರೆ ನನ್ನ ಲೈಫೇ ಚೆನ್ನಾಗಿಲ್ಲ, ಬಾಯ್ ಫ್ರೆಂಡ್ ಜೊತೆ ಬ್ರೇಕಪ್ ಆಗೋಯ್ತು, ಸೊ ಹಾಗಾಗಿ ಮತ್ತೆ ಸಫರ್ ಮಾಡ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಕಾರ್ತಿಕ, ಪ್ರಿಯಾ ನೀನು ಇನ್ನೂ ಯಾವ ಕಾಲದಲ್ಲಿದ್ಯಾ, ಪ್ರೆಸೆಂಟ್ ಜನರೇಷನ್ ಅಲ್ಲಿ ಈ ಬ್ರೇಕಪ್ ಗಳು ಅನ್ನೋದು ಕಾಮನ್, ಹಾಗಾಗಿ ಡೋಂಟ್ ವರಿ, ಮತ್ತೊಬ್ಬ ಬಾಯ್ ಫ್ರೆಂಡ್ ಅನ್ನ ಹುಡ್ಕೊಂಡ್ರಾಯ್ತು ಅಂತಾಳೆ. ನಂತರ ಅವಳು ಹೇಳ್ತಾಳೆ, ಈಗ ನಡೀತಾ ಇರುವಂತ ಲಾಕ್ಡೌನ್ ತುಂಬಾ ಬೋರಿಂಗ್ ಆಗಿದೆ, ಇದರಿಂದಾಗಿ ನನಗೆ ಮನೆಯಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ, ನೀನು ಮೊನ್ನೆ ಕೊಟ್ಟಂತ ಬುಕ್ಸ್ ಎಲ್ಲವನ್ನೂ ಕೂಡ ಕಂಪ್ಲೀಟ್ ಆಗಿ ಓದ್ ಮುಗಿಸ್ಬಿಟ್ಟೆ, ಹಾಗಾಗಿ ನಿನ್ನ ಹತ್ರ ಬೇರೆ ಯಾವ್ದಾದ್ರು ಬುಕ್ಸ್ ಇದ್ರೆ ತಂದ್ಕೊಡು ಪ್ಲೀಸ್ ಅಂತಾಳೆ. ಅದಕ್ಕೆ ಪ್ರಿಯಾ ಹೇಳ್ತಾಳೆ, ಈ ಟೂ ಡೇಸ್ ಅಲ್ಲಿ ಅಷ್ಟೊಂದು ಬುಕ್ಸ್ ಅನ್ನ ಓದ್ಬಿಟ್ಟಿಯಾ, ಸರಿ ಹಾಗಾದ್ರೆ ನಿನಗೆ ಬೋರಿಂಗ್ ಇರಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ, ನನ್ನ ಬ್ರದರ್ ಗೆ ಒಂದು ಪ್ರೈವೇಟ್ ಆದಂತ ಲೈಬ್ರರಿ ಇದೆ, ಈಗ ಲಾಕ್ಡೌನ್ ಅಲ್ವಾ ಹಾಗಾಗಿ ಅದು ಓಪನ್ ಇಲ್ಲ, ಆದ್ರೆ ಅದರ ಕೀಗಳು ನನ್ನ ಹತ್ರನೇ ಇದಾವೆ, ಹಾಗಾಗಿ ನಾನು ಆ ಕೀಗಳನ್ನ ನಿನ್ ಕೊಡ್ತೀನಿ, ಹಾಗಾಗಿ ನೀನು ಲೈಬ್ರರಿಗೆ ಹೋಗು, ನಿನಗೆ ಯಾವ ಬುಕ್ಸ್ ಬೇಕೋ ಅಲ್ಲಿ ಓದ್ಕೊಂಡು ಕೂತ್ಕೋ, ಬೇಕಾದ್ರೆ ನನ್ನ ಬ್ರದರ್ ಕೂಡ ನಿನ್ನ ಜೊತೆಯಲ್ಲಿ ಬರ್ತಾನೆ ಅಂತ ಹೇಳ್ತಾಳೆ. ಇದರಿಂದಾಗಿ ಕಾರ್ತಿಕ ಫುಲ್ ಖುಷಿಯಾಗಿ ಪ್ರಿಯಾಳ ಬ್ರದರ್ ಜೊತೆ ಆ ಲೈಬ್ರರಿಗೆ ಹೋಗ್ತಾಳೆ ಮತ್ತು ಅಲ್ಲಿರುವಂತ ಬುಕ್ಸ್ ಅನ್ನ ನೋಡಿ ಈ ಲಾಕ್ಡೌನ್ ಪೂರಾ ಈ ಬುಕ್ಸ್ ಅನ್ನ ಓದ್ತಾ ಆರಾಮಾಗಿ ಇಲ್ಲೇ ಕಳಿಬಹುದು ಅನ್ಕೊಂತಾಳೆ. ಇನ್ನು ಕಾರ್ತಿಕ ಲೈಬ್ರರಿಯಲ್ಲೆಲ್ಲ ಓಡಾಡ್ತಾ ಇಂಟ್ರೆಸ್ಟಿಂಗ್ ಆಗಿರುವಂತ ಬುಕ್ಸ್ ಗಳು ಯಾವ್ದಾದ್ರೂ ಇದೆಯಾ ಅಂತ ನೋಡ್ತಾ ಇರ್ತಾಳೆ. ಆ ಟೈಮಲ್ಲಿ ಅವಳಿಗೆ ಒಂದು ಹಳೆ ಕಾಲದ ಬುಕ್ ಕಾಣಿಸಿದ್ದರಿಂದ ಕಾರ್ತಿಕ ಆ ಬುಕ್ ಅನ್ನು ತೆಗೆದುಕೊಂಡು ಹೋಗಿ ಒಂದು ಟೇಬಲ್ ಹತ್ರ ಕೂತ್ಕೋತಾಳೆ ಮತ್ತು ಅದರ ಲಾಕ್ ಸಿಸ್ಟಮ್ ಅನ್ನು ಓಪನ್ ಮಾಡಿ ಆ ಬುಕ್ ನ ಹೆಸರನ್ನು ನೋಡ್ತಾಳೆ. ಅದರ ಹೆಸರು ಕರುಂಗಾ ಪಿಎಂ ಮತ್ತು ಆ ಬುಕ್ ನಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂತ 5 ಕಥೆಗಳಿದ್ದಾವೆ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಕಾರ್ತಿಕ ಆ ಬುಕ್ ನಲ್ಲಿ ಇರುವಂತಹ ಮೊದಲ ಕಥೆಯನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಸೀನ್ ಕಟ್ ಮಾಡಿದ್ರೆ ಆ ಬುಕ್ ನಲ್ಲಿ ಇರುವಂತಹ ಮೊದಲನೇ ಕಥೆಯ ಮೊದಲ ಕ್ಯಾರೆಕ್ಟರ್ ಅನ್ನ ನೋಡ್ತೇವೆ. ಆಕೆ ಹೆಸರು ಮೀರಾ. ಆದ್ರೆ ಮೀರಾ ಒಂದು ಅಪಾರ್ಟ್ಮೆಂಟ್ ನ ಮೆಟ್ಟಿಲುಗಳ ಮೇಲೆ ಕೂತ್ಕೊಂಡು ತುಂಬಾ ನೊಂದ್ಕೊಳ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಆ ಅಪಾರ್ಟ್ಮೆಂಟ್ ನಲ್ಲಿ ವಾಸಿಸುವಂತಹ ಶಕ್ತಿ ಅನ್ನುವಂತ ವ್ಯಕ್ತಿ ಬರ್ತಾನೆ ಮತ್ತು ಮೀರಾ ಮೆಟ್ಟಿಲ ಮೇಲೆ ಕೂತ್ಕೊಂಡು ಟೆನ್ಷನ್ ನಲ್ಲಿ ಇರೋದನ್ನ ನೋಡಿ ಏನಾಯ್ತು ಯಾಕೆ ಬೇಜಾರಾಗ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಮೀರಾ ನಡೆದಿದ್ದನ್ನ ಹೇಳೋದಕ್ಕೆ ಶುರು ಮಾಡ್ತಾಳೆ. ಈ ಟೈಮಲ್ಲಿ ಲಾಕ್ಡೌನ್ ನಡೀತಾ ಇರೋದ್ರಿಂದ ಮೀರಾ ಇದ್ದಂತ ಮನೆ ಓನರ್ ಅವಳಿಗೆ ರೂಮ್ ಅನ್ನ ಖಾಲಿ ಮಾಡೋದಕ್ಕೆ ಹೇಳಿರ್ತಾನೆ. ಆದ್ರೆ ಮೀರಾ ಓನರ್ಗೆ ಹೇಳ್ತಾಳೆ, ಮನುಷ್ಯರು ಹೊರಕ್ಕೆ ಹೋಗದಂತಹ ಈ ಲಾಕ್ಡೌನ್ ಟೈಮಲ್ಲಿ ನೀವು ನನ್ನನ್ನ ಹೊರಕ್ ಹೋಗ್ಬಿಡು ಅಂದ್ರೆ ಹೇಗಾಗುತ್ತೆ, ಹಾಗಾಗಿ ಲಾಕ್ಡೌನ್ ವಾಪಸ್ ತಗೊಳ್ಳೋವರೆಗೂ ಈ ಮನೆಯಲ್ಲಿ ಇರ್ತೀನಿ, ಆನಂತರ ನಮ್ಮ ಮನೆಗೆ ಹೊರಟೋಗ್ತೀನಿ ಅಂತ ಹೇಳ್ತಾಳೆ. ಆದ್ರೆ ಮನೆಯ ಓನರ್ ಮಾತ್ರ ಅವಳ ಮಾತನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಹೀಗಾಗಿ ಸಿಟ್ಟಾಗಿ ಹೋದಂತ ಮೀರಾ ಆ ಮನೆಯ ಓನರ್ ಅನ್ನ ಬೈತಾ, ನಿನಗೆ ದಯೆ ಕರುಣೆ ಅನ್ನೋದೇನಾದ್ರೂ ಇದೆಯಾ, ಮನೆಯ ಓನರ್ ಆದ ಮಾತ್ರಕ್ಕೆ ಒಂದ್ ಸ್ವಲ್ಪನಾದ್ರೂ ಮನುಷ್ಯತ್ವ ಬೇಡವಾ ಅಂತಾಳೆ. ಅದಕ್ಕೆ ಆ ಓನರ್ ಮನುಷ್ಯತ್ವ ಗಿನುಷತ್ವ ಎಲ್ಲ ಈ ಲಾಕ್ಡೌನ್ ಆದ್ಮೇಲೆ ಇರುತ್ತೆ, ಈಗ ಜಸ್ಟ್ ಗೆಟ್ ಲಾಸ್ಟ್ ಅಂತ ಹೇಳಿ ತನ್ನ ರೂಮ್ ಕಡೆ ಹೊರಡ್ತಾನೆ. ಆದ್ರೆ ಮೀರಾ ಮಾತ್ರ ಆ ಓನರ್ ಅನ್ನ ಬೈತಾ, ನೀನು ಈ ಲಾಕ್ಡೌನ್ ನಲ್ಲೇ ಸತ್ತೋಗ್ಬಿಟ್ರೆ ಚೆನ್ನಾಗಿರುತ್ತೆ, ಒಂದ್ ವೇಳೆ ನೀನ್ ಸತ್ತೋದ್ರೆ ನಿನ್ ಎತ್ಕೊಂಡು ಹೋಗೋದಕ್ಕೆ ಒಬ್ಬ ಮನುಷ್ಯನ್ ಕೂಡ ಸಿಗ್ಬಾರ್ದು ಅಂತ ಬೈತಾ ಇರ್ತಾಳೆ. ಆನಂತರ ಅವಳು ತನ್ನ ಫ್ರೆಂಡ್ಸ್ ಗೆ ಕಾಲ್ ಮಾಡಿ ನಡೆದಿರುವಂತ ವಿಷಯವನ್ನ ಹೇಳ್ತಾಳೆ. ಆದ್ರೆ ಅದು ಕೊರೋನಾ ಟೈಮ್ ಆದ್ದರಿಂದ ಯಾರ್ಯಾರಿಗೆ ಏನೇನಾಗಿರುತ್ತೋ ಅನ್ಕೊಂಡು ಅವರ ಫ್ರೆಂಡ್ಸ್ ಎಲ್ಲರೂ ಕೂಡ ನಮ್ಮ ಮನೆಯಲ್ಲಿ ನಮ್ಮ ಪೇರೆಂಟ್ಸ್ ಇದ್ದಾರೆ ಅಂತ, ಕೆಲವರು ನಮ್ಮ ಮನೆಯಲ್ಲಿ ಆಟವಾಡ್ಕೊಳ್ಳೋ ವಯಸ್ಸಿನ 4 ಜನ ಮಕ್ಕಳಿದ್ದಾರೆ ಅಂತಲೂ ಹೇಳ್ತಾ ಇರ್ತಾರೆ. ಇದರಿಂದಾಗಿ ತನ್ನ ಸಿಚುಯೇಷನ್ ಅರ್ಥವಾದಂತಹ ಮೀರಾ ಏನ್ ಮಾಡೋದೋ ಏನೋ ಅನ್ಕೊಂಡು ಆ ಮೆಟ್ಲ ಮೇಲೆ ಕೂತ್ಕೊಂಡು ಬೇಜಾರಾಗ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಆ ಶಕ್ತಿ ಅನ್ನುವಂತ ವ್ಯಕ್ತಿ ಬಂದಿರ್ತಾನೆ ಅಂಡ್ ಇದೆಲ್ಲವನ್ನೂ ಕೂಡ ಕೇಳಿದಂತಹ ಶಕ್ತಿ ಹೇಳ್ತಾನೆ, ಇಷ್ಟಕ್ಕೆ ನೀವು ಇಷ್ಟೊಂದು ನೊಂದ್ಕೊಳ್ತಾ ಇದ್ದೀರಾ, ಡೋಂಟ್ ವರಿ, ನನ್ನ ಫ್ಲಾಟ್ ಅಲ್ಲಿ ಸೆಪರೇಟ್ ಆದಂತ 2 ರೂಮ್ ಗಳಿದಾವೆ, ಈಗಾಗಲೇ ನಾನೊಂದು ರೂಮ್ ನಲ್ಲಿ ಇದ್ದೀನಿ, ಬೇಕಾದ್ರೆ ನೀವು ಆ ಇನ್ನೊಂದು ರೂಮ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಮನುಷ್ಯರು ಮನುಷ್ಯರು ಅಂದ್ಮೇಲೆ ಇಂಥ ಟೈಮ್ಗಳಲ್ಲಿ ಸಹಾಯವಾಗದಿದ್ರೆ ಹೇಗೆ, ನಿಮ್ಗೇನು ಅಭ್ಯಂತರ ಇಲ್ಲ ಅನ್ನೋದಾದ್ರೆ ನೀವು ಆ ರೂಮ್ ಅಲ್ಲಿ ಉಳ್ಕೊಳ್ಬಹುದು ಅಂತ ಹೇಳ್ತಾನೆ. ಇದರಿಂದಾಗಿ ಬೇರೆ ದಾರಿ ಇಲ್ಲದಂತಹ ಮೀರಾ ಸರಿ ಅಂದಿದ್ದರಿಂದ ಶಕ್ತಿ ಅವಳನ್ನ ತನ್ನ ಫ್ಲಾಟ್ ಗೆ ಕರ್ಕೊಂಡೋಗಿ ಅವಳಿಗೊಂದು ರೂಮ್ ಅನ್ನ ತೋರಿಸ್ತಾನೆ. ಇನ್ನು ಮಾರನೇ ದಿನ ಬೆಳಿಗ್ಗೆ ಮೀರಾ ಎದ್ದೇಳ್ತಾಳೆ. ಆ ಟೈಮಲ್ಲಿ ಅವಳಿಗೆ ಹೊರಗಿನಿಂದ ಶಂಕ ಮತ್ತು ಜಾಗಟೆಯ ಸದ್ದು ಕೇಳಿಸ್ತಾ ಇರುತ್ತೆ. ಇದರಿಂದಾಗಿ ಮೀರಾ ಹೊರಕ್ಕೆ ಬಂದು ಶಕ್ತಿಯನ್ನ ಏನಾಯ್ತು ಅಂತ ಕೇಳ್ತಾಳೆ. ಅದಕ್ಕೆ ಶಕ್ತಿ ಹೇಳ್ತಾನೆ, ನೀವು ನಿನ್ನೆವರೆಗೂ ಇದ್ದಂತ ಆ ಫ್ಲಾಟ್ ನ ಓನರ್ ಸತ್ತೋಗಿದ್ದಾನೆ ಅಂತ. ಅವನ ಮಾತನ್ನ ಕೇಳಿದಂತ ಮೀರಾ ಒಂದು ಕ್ಷಣ ಶಾಕ್ ಆದ್ರೂ ಕೂಡ ಅದನಿಗೆ ಏನಾಯ್ತು ಯಾಕೆ ಸತ್ತ ಅಂತ ಕೇಳ್ತಾಳೆ. ಅದಕ್ಕೆ ಶಕ್ತಿ ಹೇಳ್ತಾನೆ, ನಿನ್ನೆ ರಾತ್ರಿ ಆತ ಆತನ ಹೆಂಡತಿ ಜೊತೆ ಯಾವುದೋ ಕಾರಣಕ್ಕೆ ದೊಡ್ಡ ಜಗಳ ಮಾಡಿದ್ದಾನೆ, ಇದರಿಂದ ಸಿಟ್ಟಾಗಿ ಹೋದಂತಹ ಅವನ ಹೆಂಡತಿ ಅವನನ್ನ ರಾಡ್ ನಿಂದ ಹೊಡೆದು ಕೊಂದಾಕಿದ್ದಾಳೆ. ಇನ್ನು ಆ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇದ್ದಿದ್ದರಿಂದ
ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಓನರ್ನ ಡೆಡ್ ಬಾಡಿಯನ್ನು ಯಾರು ಎತ್ತೋದಕ್ಕೆ ಮುಂದೆ ಬರೆದಿದ್ದರಿಂದ ಆಂಬ್ಯುಲೆನ್ಸ್ನವರು ಬಂದು ಎತ್ತಾಕೊಂಡೋದ್ರು ಅಂತ ಹೇಳ್ತಾನೆ. ಈ ಮಾತುಗಳನ್ನು ಕೇಳಿ ಶಾಕ್ ಆಗಿ ಹೋದಂತಹ ಮೀರಾ, ನಿನ್ನೆ ಸಾಯಂಕಾಲ ಆ ರೂಮ್ನ ಓನರ್ ನನ್ನನ್ನು ಮನೆಯಿಂದ ಹೊರಕ್ಕೆ ಹಾಕಿದಾಗ ನಾನೇ ಅವನಿಗೆ ನಿನಗೆ ಬರಬಾರದ ಸಾವು ಬರಲಿ, ನಿನ್ನ ಎತ್ಕೊಂಡು ಹೋಗೋದಕ್ಕೆ ಯಾವನು ಕೂಡ ಇರದೇ ಹೋಗ್ಲಿ ಅಂತ ಶಾಪ ಹಾಕಿದ್ದೆ. ಹಾಗಾಗಿ ಇದೆಲ್ಲವೂ ಕೂಡ ನಾನು ಶಾಪ ಹಾಕಿದ್ದರಿಂದಲೇ ಆಯ್ತೋ ಏನೋ ಅಂತ ನೊಂದ್ಕೊಳ್ಳ ತೊಡಗ್ತಾಳೆ. ಆದರೆ ಅವಳ ಮಾತುಗಳನ್ನು ಕೇಳಿದಂತ ಶಕ್ತಿ ಮಾತ್ರ ಅವಳ ಮಾತುಗಳನ್ನು ನಂಬದೆ ಹೇಳ್ತಾನೆ, ಅಂದ್ರೆ ನೀನ್ ಏನ್ ಹೇಳ್ತೀಯೋ ಅದೆಲ್ಲ ನಡೆದೋಗುತ್ತಾ ಅಂತ ಅವಳ ಮಾತುಗಳಿಗೆ ನಗತೊಡಗ್ತಾನೆ. ಆದ್ರೆ ಮೀರಾ ಮಾತ್ರ ಅದೇ ವಿಷಯದ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮಲ್ಲಿ ಶಕ್ತಿ ಫ್ಲಾಟ್ಗೆ ಫುಡ್ ಡೆಲಿವರಿ ಬಾಯ್ ಬಂದು ಫುಡ್ ಡೆಲಿವರಿ ಮಾಡ್ತಾನೆ. ಆನಂತರ ಆತ ಕೆಳಕಿಳಿದು ಬೈಕ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಆಗ ಅದನ್ನ ನೋಡ್ತಾ ಇದ್ದಂತ ಶಕ್ತಿ ಮೀರಾಗೆ, ಒಂದ್ ವೇಳೆ ನಿನ್ನ ಮಾತುಗಳಿಗೆ ಪವರ್ ಇರೋದಾದ್ರೆ ಆ ಬೈಕ್ ಸ್ಟಾರ್ಟ್ ಆಗದಂತೆ ಮನಸ್ಸಿನಲ್ಲಿ ನಂದ್ಕೋ ಅಂತಾನೆ. ಆಗ ಮೀರಾ ಕೂಡ ಮನಸ್ಸಿನಲ್ಲಿ ಅದನ್ನೇ ಕೋರಿಕೊಳ್ತಾಳೆ. ಅಂಡ್ ಅದೇ ಟೈಮ್ಗೆ ಫುಡ್ ಡೆಲಿವರಿ ಬಾಯ್ನ ಬೈಕ್ ಸ್ಟಾರ್ಟ್ ಆಗದೆ ಆತ ಕಿಕ್ ಮೇಲೆ ಕಿಕ್ ಹೊಡಿತಾ ತುಂಬಾ ಸ್ಟ್ರಗಲ್ ಮಾಡ್ತಾ ಇರ್ತಾನೆ. ಆದ್ರೆ ಒಂದು ಸ್ವಲ್ಪ ಸಮಯಕ್ಕೆ ಆ ಗಾಡಿ ಸ್ಟಾರ್ಟ್ ಆಗಿದ್ದರಿಂದ ಆತ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅದನ್ನು ನೋಡಿದಂತ ಶಕ್ತಿ, ನೋಡಿದ್ಯಾ ನೀನೇನು ಅನ್ಕೊಂಡಿಯೋ ಅದ್ ನಡೀಲಿಲ್ಲ, ಆತ ತನ್ನ ಬೈಕ್ ಅನ್ನ ಸ್ಟಾರ್ಟ್ ಮಾಡಿ ಇಲ್ಲಿಂದ ಹೊರಟೆ ಹೋದ ಅಂತ ಹೇಳ್ತಾನೆ. ಆದ್ರೆ ಮೀರಾ ಮಾತ್ರ ಟೆನ್ಷನ್ ಆಗ್ತಾ, ನಾನು ಮೊದಲಿಗೆ ಅವನ ಬೈಕ್ ಸ್ಟಾರ್ಟ್ ಆಗಬಾರ್ದು ಅನ್ಕೊಂಡೆ, ಆದ್ರೆ ಅವನು ಪಡ್ತಾ ಇರುವಂತ ಕಷ್ಟವನ್ನ ನೋಡಿ ನನಗೆ ಬೇಜಾರಾಯ್ತು, ಹಾಗಾಗಿ ಅವನ ಗಾಡಿ ಸ್ಟಾರ್ಟ್ ಆಗ್ಲಿ ಅನ್ಕೊಂಡೆ ಅಂತಾಳೆ. ಇವಳ ಮಾತುಗಳಿಗೆ ಒಂದು ಕ್ಷಣ ಶಾಕ್ ಆದಂತಹ ಶಕ್ತಿ ಅವಳ ಮಾತುಗಳಿಗೆ ನಿಜವಾಗ್ಲೂ ಪವರ್ ಇದೆಯಾ ಅನ್ಕೊಳ್ತಾನೆ. ಆದ್ರೆ ಮತ್ತೊಂದ್ ಕಡೆ ಇದೆಲ್ಲವೂ ಕೂಡ ಟ್ರ್ಯಾಶ್ ಅನ್ಕೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಶಕ್ತಿ ಮನೆಯಿಂದ ಹೊರಕ್ಕೆ ಹೋಗಿ ಒಂದು ದೊಡ್ಡ ಬ್ಯಾಗ್ ಅನ್ನು ತೆಗೆದುಕೊಂಡು ಫ್ಲಾಟ್ ಒಳಗೆ ಬರ್ತಾನೆ. ಆಗ ಅವನ ಬ್ಯಾಗ್ ಅನ್ನು ನೋಡಿದಂತಹ ಮೀರಾ, ಇಷ್ಟು ದೊಡ್ಡ ಬ್ಯಾಗ್ ಏನಕ್ಕೆ ಮತ್ತು ಈ ಬ್ಯಾಗ್ ಅಲ್ಲಿ ಏನಿದೆ ಅಂತ ಕೇಳ್ತಾಳೆ. ಅದಕ್ಕೆ ಶಕ್ತಿ, ಇದರಲ್ಲಿ ನನ್ನ ಪರ್ಸನಲ್ ಐಟಮ್ಸ್ ಇದೆ ಅಂತ ಹೇಳಿ ತನ್ನ ರೂಮ್ನೊಳಕ್ಕೆ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಹಾಗೇನೆ ಮೀರಾಳನ್ನು ಕೂಡ ತನ್ನ ರೂಮ್ನೊಳಕ್ಕೆ ಬರದಂತೆ ಎಚ್ಚರಿಕೆ ವಹಿಸ್ತಾ ಇರ್ತಾನೆ. ಇದರಿಂದಾಗಿ ಅವಳಿಗೆ ಒಂದ್ ಸ್ವಲ್ಪ ವಿಚಿತ್ರ ಅನ್ಸಿದ್ರು ಕೂಡ ತನ್ನ ರೂಮ್ಗೆ ಬಂದು ಆಲೋಚನೆ ಮಾಡತೊಡಗ್ತಾಳೆ. ಆನಂತರ ರಾತ್ರಿ ಅವಳು ಮಲಗಿದ್ದಾಗ ಯಾವುದೋ ಒಂದು ಟೈಮಲ್ಲಿ ಏನು ಸದ್ದಾದಂತಾಗಿ ಎಚ್ಚರಗೊಳ್ತಾಳೆ. ನಂತರ ಅವಳು ನಿಧಾನಕ್ಕೆ ಹೋಗಿ ಡೋರ್ ಅನ್ನು ಓಪನ್ ಮಾಡಿ ನೋಡ್ತಾಳೆ. ಪಕ್ಕದ ರೂಮ್ನಲ್ಲಿ ಇದ್ದಂತ ಶಕ್ತಿ ಆ ದೊಡ್ಡ ಬ್ಯಾಗ್ಗೆ ಏನನ್ನು ತುಂಬಿ ಅದನ್ನ ಮನೆಯಿಂದ ಹೊರಕ್ಕೆ ಹೇಳ್ಕೊಂಡು ಹೋಗೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾನೆ. ಇದರಿಂದಾಗಿ ಅವಳ ಎದೆ ಜಲ್ಲೆಂದು ಹೋಗುತ್ತೆ. ಯಾಕಂದ್ರೆ ಆತ ಸಾಗಿಸ್ತಾ ಇರುವಂತ ಬ್ಯಾಗ್ ಅಲ್ಲಿ ಏನಿರಬಹುದು, ಅಸಲ್ನ ನಾನು ಯಾವ ಪ್ಲೇಸ್ಗೆ ಬಂದು ತಗ್ಲಾಕೊಂಡಿದ್ದೀನೋ ಏನೋ ಅಂತ ಅಂದ್ಕೊಳ್ಳ ತೊಡಗ್ತಾಳೆ. ಆನಂತರ ಶಕ್ತಿ ಹೊರಕ್ಕೆ ಹೋದ ನಂತರ ಅವಳು ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಅದು ಹೊರಗಿನಿಂದಲೇ ಲಾಕ್ ಆಗಿರುತ್ತೆ. ಹೀಗಾಗಿ ಅವಳು ನಿಧಾನವಾಗಿ ನಡೀತಾ ಶಕ್ತಿಯ ರೂಮ್ನೊಳಕ್ಕೆ ಬರ್ತಾಳೆ. ಅಂಡ್ ಆ ರೂಮ್ನಲ್ಲಿ ಅವಳಿಗೆ ಒಂದು ದೊಡ್ಡ ಬ್ಯಾಗ್ ಕಾಣಿಸುತ್ತೆ. ನಿಧಾನವಾಗಿ ಅವಳು ಆ ಜಿಪ್ನ ಬ್ಯಾಗ್ ಅನ್ನು ಓಪನ್ ಮಾಡಿ ನೋಡ್ತಾಳೆ, ಅದರೊಳಗೆ ಒಬ್ಬ ಯುವತಿಯ ಡೆಡ್ ಬಾಡಿ ಕಾಣಿಸುತ್ತೆ. ಇದರಿಂದ ಸಡನ್ ಆಗಿ ಶಾಕ್ ಆಗಿ ಹೋದಂತಹ ಮೀರಾ ಜೋರಾಗಿ ಕೂಗಲಾಗದೆ ತನ್ನ ಬಾಯನ್ನು ಮುಚ್ಕೊಂತಾಳೆ. ನಂತರ ಬಾತ್ರೂಮ್ನ ಕಡೆ ಒಂದಷ್ಟು ರಕ್ತದ ಕಲೆಗಳು ಕಾಣಿಸಿದ್ದರಿಂದ ಅವಳು ನಿಧಾನವಾಗಿ ಬಾತ್ರೂಮ್ ಒಳಕ್ಕೆ ಹೋಗಿ ನೋಡ್ತಾಳೆ, ಅಲ್ಲೂ ಕೂಡ ಒಬ್ಬ ಯುವತಿಯ ಡೆಡ್ ಬಾಡಿ ಬಿದ್ದಿರುತ್ತೆ. ಇದರಿಂದಾಗಿ ಫುಲ್ ಆಗಿ ಭಯಪಟ್ಟಂತಹ ಮೀರಾ ಶಕ್ತಿ ರೂಮ್ನಿಂದ ಹೊರಕ್ಕೆ ಬಂದು ತನಗೇನು ಕೂಡ ಗೊತ್ತಿಲ್ಲ ಅನ್ನುವಂತೆ ಹಾಲ್ನೊಳಗೆ ಕೂತ್ಕೋತಾಳೆ. ಸೀನ್ ಕಟ್ ಮಾಡಿದ್ರೆ ಅದೇ ದಿನ ಈವ್ನಿಂಗ್ ಶಕ್ತಿ ಮತ್ತೊಂದು ದೊಡ್ಡ ಬ್ಯಾಗ್ ಅನ್ನು ತೆಗೆದುಕೊಂಡು ಫ್ಲಾಟ್ ಒಳಕ್ಕೆ ಬರ್ತಾನೆ ಮತ್ತು ಹಾಲ್ನಲ್ಲಿ ಕುಳಿತಿದ್ದಂತ ಮೀರಾಳನ್ನ ನೋಡಿ ಹೌ ಇಸ್ ಯುವರ್ ಡೇ ಅಂತ ಹೇಳಿ ತನ್ನ ರೂಮ್ನೊಳಕ್ಕೆ ಹೋಗ್ತಾನೆ. ಆದ್ರೆ ಮೊದಲೇ ಎದುರಿ ಹೋಗಿದ್ದಂತಹ ಮೀರಾ ಹೊರಗಡೆಯ ಡೋರ್ ಒಂಚೂರು ಓಪನ್ ಆಗಿರೋದನ್ನ ನೋಡಿ ಅಲ್ಲಿಂದ ಓಡೋಗ್ಬಿಡ್ಬೇಕು ಅನ್ಕೊಂತಾಳೆ ಮತ್ತು ನಿಧಾನವಾಗಿ ಡೋರ್ ಹತ್ರಕ್ಕೆ ಹೋಗ್ತಾಳೆ. ಇನ್ನೇನು ಅವಳು ಡೋರ್ಗೆ ಕೈ ಹಾಕಬೇಕು ಅಷ್ಟರಲ್ಲಿ ಶಕ್ತಿ ಇಂದಿನಿಂದ ಮೀರಾಳನ್ನ ಕರೀತಾನೆ. ಮೀರಾ ಈ ಟೈಮಲ್ಲಿ ನೀನು ಹೊರಕ್ಕೆ ಹೋಗೋದಕ್ಕೆ ಟ್ರೈ ಮಾಡಬೇಡ, ಯಾಕಂದ್ರೆ ಹೊರಗಡೆ ಲಾಕ್ಡೌನ್ ಇದೆ, ಸೊ ಹಾಗಾಗಿ ನಿನ್ನ ರೂಮ್ಗೆ ಹೋದ್ರೆ ಬೆಟ್ರು ಅಂತಾನೆ. ಇದರಿಂದಾಗಿ ಎದುರುಕೊಂಡಂತಹ ಮೀರಾ ತನ್ನ ರೂಮ್ಗೆ ಹೋಗಿ ಮಲ್ಕೊಳ್ತಾಳೆ. ಆನಂತರ ಒಂದ್ ಟೈಮಲ್ಲಿ ಶಕ್ತಿ ಅವಳ ರೂಮ್ ಒಳಕ್ಕೆ ಬರ್ತಾನೆ, ಅವಳ ಪಕ್ಕದಲ್ಲಿ ಮಲ್ಕೊಂಡು ಫಿಸಿಕಲ್ ಆಗಿ ಅವಳನ್ನ ಯೂಸ್ ಮಾಡ್ಕೊಳ್ಬೇಕು ಅನ್ಕೊಳ್ತಾನೆ. ಇದರಿಂದಾಗಿ ಸಿಟ್ಟಾಗಿ ಹೋದಂತಹ ಮೀರಾ ತಾನು ತಂದಿಟ್ಕೊಂಡಿದ್ದಂತಹ ಚಾಕುವಿನಿಂದ ಶಕ್ತಿಯನ್ನ ಕೊಲ್ಬೇಕು ಅಂತ ಹಿಂದಕ್ಕೆ ತಿರುಗ್ತಾಳೆ. ಆದ್ರೆ ಅಲ್ಲಿ ಯಾರು ಕೂಡ ಇರೋದಿಲ್ಲ, ಯಾಕಂದ್ರೆ ಮೀರಾ ಶಕ್ತಿ ರೂಮ್ ಒಳಕ್ಕೆ ಬಂದಿದ್ದಾನೆ ಅನ್ನುವಂತೆ ಇಮ್ಯಾಜಿನ್ ಮಾಡ್ಕೊಂಡಿರ್ತಾಳೆ ಅಷ್ಟೇ. ಸೀನ್ ಕಟ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ ಮೀರಾ ತನ್ನ ಲಗೇಜ್ಗಳೆಲ್ಲವನ್ನು ಕೂಡ ಪ್ಯಾಕ್ ಮಾಡಿಕೊಂಡು ಈ ಫ್ಲಾಟ್ ಇಂದ ಹೊರಟೋಗ್ಬೇಕು ಅಂತ ಡೋರ್ ಹತ್ರಕ್ಕೆ ಬರ್ತಾಳೆ. ಆದ್ರೆ ತಕ್ಷಣ ಹಿಂದಿನಿಂದ ಬಂದಂತಹ ಶಕ್ತಿ, ಮೀರಾ ಈ ಫ್ಲಾಟ್ಗೆ ಇರೋದು ಒನ್ ವೇ ಮಾತ್ರ, ರಿಟರ್ನ್ ವೇ ಅನ್ನೋದು ಇಲ್ವೇ ಇಲ್ಲ, ಸೊ ಹಾಗಾಗಿ ನನ್ನಿಂದ ತಪ್ಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಬೇಡ ಅಂತ ಹೇಳಿ ಡೋರ್ ಅನ್ನು ಲಾಕ್ ಮಾಡ್ತಾನೆ ಮತ್ತು ಹೇಳ್ತಾನೆ, ನಾನು ನಿನ್ನ ಅತ್ಯಾಚಾರ ಮಾಡಿ ಕೊಂದಾಕ್ಬೇಕು ಅಂತ ಅನ್ಕೊಂಡಿದ್ದೀನಿ, ಆದ್ರೆ ನಾನು ನಿನ್ನನ್ನು ಕೊಲ್ಬಾರ್ದು ಅಂದ್ರೆ ನೀನೇ ನನಗೆ ಅಡ್ಜಸ್ಟ್ ಆಗ್ಬಿಡು ಅಂತ ಹೇಳ್ತಾನೆ. ಇದರಿಂದಾಗಿ ಮೀರಾ ಅಲ್ಲಿಂದ ತಪ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾಳೆ, ಆದ್ರೆ ಶಕ್ತಿ ಅವಳನ್ನ ಇಟ್ಕೊಂಡು ಹೊಡೆದು ಒಂದು ಚೇರ್ಗೆ ಕಟ್ಟಿ ಹಾಕ್ತಾನೆ. ಆನಂತರ ಶಕ್ತಿ ಒಬ್ಬ ಯುವತಿಯ ಡೆಡ್ ಬಾಡಿಯನ್ನ ಎಳ್ಕೊಂಡು ಬಂದು ಮೀರಾಳ ಎದುರಲ್ಲೇ ಕತ್ತರಿಸ್ತಾ ಇರ್ತಾನೆ.
ಅಂಡ್ ಇದೆಲ್ಲವನ್ನು ಕೂಡ ನೋಡ್ತಾ ಇದ್ದಂತಹ ಮೀರಾ ತುಂಬಾನೇ ಭಯಪಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಶಕ್ತಿಗೆ ಹಾಲ್ನಿಂದ ವಿಚಿತ್ರವಾದಂತಹ ಶಬ್ದಗಳು ಕೇಳಿಸತೊಡಗುತ್ತವೆ. ಇದರಿಂದಾಗಿ ಅವನು ಏನಿರಬಹುದು ಅನ್ಕೊಂಡು ಹಾಲ್ ನೋಡಕ್ಕೆ ಬರ್ತಾನೆ. ಆಗ ಅಲ್ಲಿದ್ದಂಥ ಚೇರ್ ಮೂವ್ ಆಗ್ತಾ ಇರುತ್ತೆ. ಇದರಿಂದಾಗಿ ಶಕ್ತಿ ಏನಿದೆಲ್ಲ ಅಂತ ಗಾಬರಿ ಆಗ್ತಾ ಇರಬೇಕಾದ್ರೆ ಸಡನ್ ಆಗಿ ಪ್ರತ್ಯಕ್ಷವಾದಂತಹ ಒಬ್ಬ ವಿಚಿತ್ರವಾದ ವ್ಯಕ್ತಿ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾನೆ. ಇದರಿಂದಾಗಿ ಶಕ್ತಿ ಇದರ ಕೆಳಕ್ಕೆ ಬೀಳ್ತಾನೆ. ನಂತರ ಅವನು ಹಿಂದಕ್ಕೆ ತಿರುಗಿ ನೋಡ್ತಾನೆ, ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅಷ್ಟರಲ್ಲಿ ಅವನ ಫ್ರೆಂಡ್ ಶಕ್ತಿಗೆ ವಿಡಿಯೋ ಕಾಲ್ ಮಾಡ್ತಾನೆ. ಆಗ ವಿಡಿಯೋ ಕಾಲ್ ರಿಸೀವ್ ಮಾಡಿದಂತಹ ಶಕ್ತಿ, ರಾತ್ರಿ ಪೂರ ನಿದ್ದೆ ಇಲ್ಲ ಕಣೋ, ವಿಪರೀತವಾದ ಕೆಲಸ ಇತ್ತು. ಆದ್ರೆ ಈಗ ನೋಡಿದ್ರೆ ಮನೆಯೊಳಗೆ ಏನೇನೋ ವಿಚಿತ್ರಗಳು ನಡೀತಾ ಇದೆ ಮತ್ತು ಯಾರ್ಯಾರು ವಿಚಿತ್ರವಾದಂತಹ ವ್ಯಕ್ತಿಗಳು ಕಾಣಿಸ್ತಾ ಇದ್ದಾರೆ. ಮೋಸ್ಟ್ಲಿ ಕಳೆದ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡ್ತಿದ್ದರಿಂದ ಈ ತರದ ಅಲ್ಯೂಸಿನೇಷನ್ ಇರ್ಬೋದೇನೋ ಅಂತ ಹೇಳ್ತಾನೆ. ಅದನ್ನ ಕೇಳಿದಂತ ಅವನ ಫ್ರೆಂಡ್, ಹೌದು ಒಂದೊಂದ್ ಟೈಮ್ ನಿದ್ದೆ ಇಲ್ದಾಗ ಆತರ ಅನ್ಸುತ್ತೆ, ಅದಿರ್ಲಿ ಈ ಲಾಕ್ಡೌನ್ ಟೈಮನ್ನ ನೀನು ಹೇಗೆ ಎಂಜಾಯ್ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ. ಅವನ ಮಾತನ್ನ ಕೇಳಿದಂತ ಶಕ್ತಿ ಹ್ಯಾಪಿ ಮೂಡ್ಗೆ ಬದಲಾಗಿ, ಮೊನ್ನೆ ಲಾಕ್ಡೌನ್ ಅನೌನ್ಸ್ ಆದಂತ ಟೈಮಲ್ಲಿ ಮೂರು ಹುಡುಗಿರನ್ನ ಎತ್ತಾಕೊಂಡು ಬಂದಿದ್ದೆ, ಅವ್ರ ಜೊತೆ ಫುಲ್ ಆಗಿ ಎಂಜಾಯ್ ಮಾಡಿ ಮುಗಿಸ್ಬಿಟ್ಟೆ ಮಚ್ಚ ಅಂತಾನೆ. ಅದು ಅಲ್ಲದೆ ಈಗ ನಾಲ್ಕನೇ ಪಾರಿವಾಳ ಕೂಡ ಅದಾಗದೇ ಬಂದು ನನ್ನ ಬಲೆಗೆ ಬಿದ್ದಿದೆ, ಅದನ್ನು ಕೂಡ ಇವತ್ತು ರಾತ್ರಿಗೆ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಮಚ್ಚ, ಹುಡುಗಿ ಮಾತ್ರ ಸೂಪರ್ ಆಗಿದ್ದಾಳೆ ಅಂತಾನೆ. ಅದನ್ನ ಕೇಳಿದಂತ ಅವನ ಫ್ರೆಂಡ್, ಹೌದಾ, ಹಾಗಾದ್ರೆ ಅವಳ ಫೋಟೋ ತೋರಿಸ್ ಒಂದ್ಸಾರಿ ಅಂತ ಕೇಳ್ತಾನೆ. ಶಕ್ತಿ ಅವಳ ಫೋಟೋವನ್ನ ಅವನಿಗೆ ಸೆಂಡ್ ಮಾಡ್ತಾನೆ. ಇನ್ನು ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ಕಾಲ್ ಮಾಡ್ತಾ ಇದ್ದಂತಹ ಅವನ ಫ್ರೆಂಡ್ ಶಕ್ತಿಯನ್ನ ಕೇಳ್ತಾನೆ, ಮಚ್ಚಿ ಅವಳ ಹೆಸರೇನು ಅಂತ. ಅದಕ್ಕೆ ಶಕ್ತಿ ಹೇಳ್ತಾನೆ, ಏನೋ ಮೀರಾ ಕೃಷ್ಣಕುಮಾರ್ ಅಂತಿದ್ಲು ಗುರು ಅಂತ ಹೇಳ್ತಾನೆ. ಇದರಿಂದಾಗಿ ಅವನ ಫ್ರೆಂಡ್ ಫೇಸ್ಬುಕ್ ಅಲ್ಲಿ ಮೀರಾ ಕೃಷ್ಣಕುಮಾರ್ ಅಂತ ಅವಳ ಪ್ರೊಫೈಲ್ ಅನ್ನ ಹುಡುಕ್ತಾನೆ. ಅದರಲ್ಲಿ ಮೀರಾಳ ಪ್ರೊಫೈಲ್ ಸಿಗುತ್ತೆ. ಆದ್ರೆ ವಿಚಿತ್ರ ಏನು ಅಂದ್ರೆ, ಮೀರಾ ಅದಾಗ್ಲೇ ಸತ್ತು 5 ವರ್ಷಗಳಾಗಿರುತ್ತೆ. ಇದನ್ನು ನೋಡಿ ಶಾಕ್ ಆದಂತಹ ಅವನ ಫ್ರೆಂಡ್ ಈ ವಿಷಯವನ್ನ ಶಕ್ತಿಗೆ ಹೇಳ್ತಾನೆ. ಇದರಿಂದ ಶಾಕ್ ಆಗಿ ಹೋದಂತಹ ಶಕ್ತಿ, ಮಚ್ಚ ಅವಳಿ ನಿಲ್ಲೆ ಕಟ್ಟಾಕಿದ್ದೀನಿ, ಬೇಕಾದ್ರೆ ನೋಡು ಅನ್ಕೊಂಡು ಅವಳನ್ನ ಕಟ್ಟಾಕಿದ್ದಂತ ರೂಮ್ ಒಳಕ್ಕೆ ಹೋಗ್ತಾನೆ. ಆದ್ರೆ ಅಲ್ಲಿ ಮೀರಾ ಇರೋದಿಲ್ಲ. ಇದರಿಂದಾಗಿ ಫ್ಯೂಸ್ಗಳು ಎಗಿರುವುದಂತಾದಂತಹ ಶಕ್ತಿ ತುಂಬಾ ಭಯಪಡ್ತಾನೆ. ಹಾಲ್ನೊಳಕ್ಕೆ ನಡೀತಾ ಬರ್ತಾನೆ. ಅದೇ ಟೈಮಲ್ಲಿ ಮೀರಾ ದೇವವಾಗಿ ಬದಲಾಗಿ ಹಿಂದಿನಿಂದ ಬಂದು ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ಅಲ್ಲಿಗೆ ಸ್ಕ್ರೀನ್ ಆಫ್ ಆಗುತ್ತೆ. ಸೊ ಹೀಗೆ ಮೊದಲ ಕಥೆಯನ್ನ ಓದಿದಂತ ಮೀರಾ ಒಂದ್ ಸ್ವಲ್ಪ ಭಯಪಡತೊಡಗ್ತಾಳೆ. ಆದ್ರೆ ಆ ಬುಕ್ಕಲ್ಲಿ ಆ ಎಂಡಿಂಗ್ ಪೇಜಸ್ ಇಲ್ಲದೆ ಹೋಗಿದ್ದರಿಂದ ಆ ಲೈಬ್ರರಿಯ ಒಂದು ಮೂಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪ್ರಿಯಾಳ ಬ್ರದರ್ ಹತ್ರಕ್ಕೆ ಹೋಗಿ ಆ ಬುಕ್ಕಲ್ಲಿ ಒಂದೆರಡು ಪೇಜಸ್ ಮಿಸ್ ಆಗಿದಾವೆ ಅಂತ ಕೇಳ್ತಾಳೆ. ಆದ್ರೆ ಆತ ಯಾವುದೋ ಫೋನಲ್ಲಿ ಬಿಸಿ ಆಗಿದ್ದರಿಂದ ಆಮೇಲೆ ಅದರ ಬಗ್ಗೆ ಮಾತಾಡೋಣ ಅಂತಾನೆ. ಇದರಿಂದಾಗಿ ಕಾರ್ತಿಕ ಮತ್ತೆ ವಾಪಸ್ ಬಂದು ಕೂತ್ಕೋತಾಳೆ. ಆ ಬುಕ್ ನಲ್ಲಿರುವಂತಹ ಎರಡನೇ ಕಥೆಯನ್ನು ಓದೋದಕ್ಕೆ ಶುರು ಮಾಡ್ತಾಳೆ. ಸ್ಟೋರಿ ಶುರುವಾಗುತ್ತಲೇ ವಿಶ್ವ ಅನ್ನುವಂತ ಯೂಟ್ಯೂಬರ್ ಒಬ್ಬ ಯುವತಿಯ ಮನೆ ಹತ್ರಕ್ಕೆ ಬಂದು ಕಾಲಿಂಗ್ ಬೆಲ್ ಮಾಡತೊಡಗ್ತಾನೆ. ಆಗ ಮನೆಯೊಳಗಿಂದ ಒಬ್ಬ ಬ್ಯೂಟಿಫುಲ್ ಆದಂತ ಯುವತಿ ಹೊರಕ್ಕೆ ಬಂದು, ಏ ಯಾರ್ ನೀನು, ಯಾಕೆ ಆವಾಗಿಂದ ಪದೇ ಪದೇ ಕಾಲಿಂಗ್ ಬೆಲ್ ಮಾಡ್ತಾ ಇದೀಯ ಅಂತ ಕೇಳಿದಾಗ, ಅದಕ್ಕೆ ವಿಶ್ವ, ನಾನೊಬ್ಬ ಯೂಟ್ಯೂಬ್ ವ್ಲಾಗರ್ ಮೇಡಮ್, ನನ್ನ ಚಾನಲ್ಗೆ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಇದು ಲಾಕ್ಡೌನ್ ಟೈಮ್ ಆದ್ದರಿಂದ ಮನೆಗಳಲ್ಲೇ ಬಂದಿಯಾಗಿರುವಂತಹ ಜನರು ಹೇಗೆ ಸಫರ್ ಆಗ್ತಿದ್ದಾರೆ ಅನ್ನುವಂತ ವಿಷಯಗಳನ್ನೇ ಶೂಟ್ ಮಾಡ್ತಾ ಇದ್ದೀನಿ ಮೇಡಮ್, ನೀವು ಒಂದು ವೇಳೆ ಪರ್ಮಿಷನ್ ಕೊಟ್ರೆ ನಿಮ್ಮ ಮನೆಯೊಳಗೆ ಬಂದು ವಿಡಿಯೋವನ್ನ ಶೂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇದಕ್ಕೆ ಸಿಟ್ಟಾಗಿ ಹೋದಂತಹ ಆ ಯುವತಿ, ವಿಡಿಯೋ ಶೂಟ್ ಅದು ಇದು ಏನು ಬೇಡ, ಇಲ್ಲಿಂದ ಹೊರಟೋಗು ಫಸ್ಟ್ ಅಂತಾಳೆ. ಅದಕ್ಕೆ ವಿಶ್ವ ಮಾತ್ರ ಪಟ್ಟು ಬಿಡದೆ, ಮೇಡಮ್ ನೀವೇನೀಗಂತೀರಾ, ನನ್ನ ವಿಡಿಯೋವನ್ನ ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ನೋಡ್ತಾ ಇರ್ತಾರೆ, ಹವಾರ್ ಇಬ್ರೋ ವಾಟ್ಸಾಪ್ ಅಂತ ಮೆಸೇಜ್ಗಳನ್ನ ಹಾಕ್ತಾ ಇರ್ತಾರೆ. ನೀವು ಬೇರೆ ಇಷ್ಟೊಂದು ಬ್ಯೂಟಿಫುಲ್ ಆಗಿದ್ದೀರಾ, ನಿಮ್ಮ ಮುಖದಲ್ಲಿ ಕಳೆ ಉಕ್ಕಿ ಎರಿತಾ ಇದೆ, ಒಂದ್ ವೇಳೆ ಏನಾದರೂ ನೀವು ಈ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರೆ ನಿಮಗೆ ಹೀರೋಯಿನ್ ಆಗುವಂತ ಚಾನ್ಸ್ ಬಂದರೂ ಬರ್ಬೋದು ಅಂತ ಹೇಳತೊಡಗ್ತಾನೆ. ಇದರಿಂದಾಗಿ ಕನ್ವಿನ್ಸ್ ಆದಂತಹ ಆ ಯುವತಿ ಕಾವ್ಯ, ಸರಿ ಒಂದ್ ಸ್ವಲ್ಪ ಇರು ಅಂತೇಳಿ ಮನೆಯೊಳಕ್ಕೆ ಹೋಗ್ತಾಳೆ ಮತ್ತು ಒಂದು ಬಕೆಟ್ ಮತ್ತು ಸ್ಯಾನಿಟೈಸರ್ ಅನ್ನು ತೆಗೆದುಕೊಂಡು ಹೊರಕ್ಕೆ ಬರ್ತಾಳೆ. ಈಗ ಲಾಕ್ಡೌನ್ ಟೈಮ್ ಅಲ್ವಾ, ಹಾಗಾಗಿ ಈ ಸ್ಯಾನಿಟೈಸರ್ ಅನ್ನ ಹಾಕೋ, ಹಾಗೇನೆ ಈ ಸಬೀನ ಪೌಡರ್ ಇಂದ ಕೈಯನ್ನು ಕೂಡ ಚೆನ್ನಾಗಿ ತೊಳ್ಕೋ ಅಂತಾಳೆ. ಅದಕ್ಕೆ ವಿಶ್ವ ಹೇಳ್ತಾನೆ, ಮೇಡಮ್ ನನಗೆ ಕೊರೋನಾ ಆತರದ್ದೇನು ಬಂದಿಲ್ಲ ಅಂತ. ಆದ್ರೆ ಕಾವ್ಯ ಮಾತ್ರ ಅವನ ಮಾತನ್ನ ಕೇಳದೆ ಸ್ಯಾನಿಟೈಸರ್ ಅನ್ನು ಕೊಡ್ತಾಳೆ. ನಂತರ ಅವನನ್ನ ಮನೆಯೊಳಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಒಳಕ್ಕೆ ಹೋದಂತ ಯೂಟ್ಯೂಬರ್ ವಿಶ್ವ ಒಳಗಿನ ದೃಶ್ಯವನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ. ಯಾಕಂದ್ರೆ ಅಷ್ಟರಲ್ಲಾಗ್ಲೇ ಆ ಮನೆಯೊಳಗೆ ಒಂದಷ್ಟು ಜನರನ್ನ ಈ ಕಾವ್ಯ ಅನ್ನುವಂತ ಯುವತಿ ಕೈಕಾಲುಗಳನ್ನ ಕಟ್ಟಿ ಮೂಲೆಯಲ್ಲಿ ಕುಳಿಸಿರ್ತಾಳೆ ಮತ್ತು ಅವರೆಲ್ಲರ ಕೈ ಬೆರಳುಗಳು ಕೂಡ ಕಟ್ಟಾಗಿರ್ತವೆ. ಅಸಲಿಗೆ ಅವರೆಲ್ಲರೂ ಯಾರು ಅಂತ ನೋಡೋದಾದ್ರೆ ಒಬ್ಬ ಡೆಲಿವರಿ ಬಾಯ್, ಒಬ್ಬ ಹಾಲು ಹಾಕುವಂತ ವ್ಯಕ್ತಿ, ಇನ್ನೊಬ್ಬಾತ ಪ್ಲಂಬರ್, ಮತ್ತೊಬ್ಬರು ಆ ಎದುರು ಮನೆ ಅಂಕಲ್. ಹೀಗೆ ಇವರೆಲ್ಲರನ್ನೂ ಕೂಡ ಕಟ್ಟಿ ಹಾಕಿದ್ದಂತಹ ಕಾವ್ಯ ಆ ಯೂಟ್ಯೂಬರ್ ವಿಶ್ವನನ್ನು ಕೂಡ ಒಡೆದು ಕಟ್ಟಿ ಹಾಕಿರ್ತಾಳೆ ಮತ್ತು ಅವನ ಬೆರಳನ್ನ ಕಟ್ ಮಾಡೋದಕ್ಕೆ ರೆಡಿ ಆಗ್ತಾಳೆ. ಅದೇ ಟೈಮಲ್ಲಿ ಮನೆಯ ಕಾಲಿಂಗ್ ಬೆಲ್ ಸದ್ದಾಗುತ್ತೆ. ಹೀಗಾಗಿ ಅವಳು ಮನೆಯ ಡೋರ್ ಅನ್ನು ತೆಗೆದು ಹೊರಕ್ಕೆ ಬರ್ತಾಳೆ. ಆಗ ಅವಳ ಎದುರಿಗೆ ಯೋಗಿ ಎನ್ನುವಂತ ವ್ಯಕ್ತಿ ನಿಂತಿರ್ತಾನೆ ಮತ್ತು ಆತ ಹೇಳ್ತಾನೆ, ಮೇಡಮ್ ಇನ್ಸ್ಟಾಗ್ರಾಮ್
ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಎಷ್ಟೋ ವಿಡಿಯೋಗಳನ್ನು ನೋಡಿದ್ದೀನಿ, ನಿಮ್ಮ ಆಕ್ಟಿಂಗ್ ಗೆ ಫಿದಾ ಆಗೋಗಿದ್ದೀನಿ, ಹಾಗಾಗಿ ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡ್ಬೇಕು, ಒಳಗ್ ಬರ್ಲಾ ಅಂತಾನೆ. ಇದರಿಂದಾಗಿ ಕಾವ್ಯ ಆಸ್ ಯೂಶುವಲ್ ಆಗಿ ಮನೆಯೊಳಕ್ಕೆ ಹೋಗಿ ಸ್ಯಾನಿಟೈಸರ್ ಅನ್ನ ತರ್ತಾಳೆ ಮತ್ತು ಯೋಗಿಯ ಕೈಗಳಿಗೆ ಹಾಕಿ ಅವನು ಕೈಗಳನ್ನ ಕ್ಲೀನ್ ಮಾಡಿಕೊಂಡ ನಂತರ ಸೊ ಈಗ ನೀವು ಮನೆಯೊಳಕ್ಕೆ ಬರಬಹುದು ಅಂತಾಳೆ. ಇದರಿಂದ ಖುಷಿಯಾಗಿ ಹೋದಂತಹ ಯೋಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಇದ್ದಂತ ಹುಡುಗಿ ಒಂದೇ ಸಾರಿ ಸೆಟ್ ಆಗೋ ತರ ಕಾಣ್ತಾ ಇದ್ದಾಳೆ, ಹೊಡಿತಲ್ಲ ಜಾಕ್ ಪಾಟು ಅನ್ಕೊಂಡು ಮನೆಯೊಳಕ್ಕೆ ಹೋಗ್ತಾನೆ ಮತ್ತು ಅಲ್ಲಿನ ದೃಶ್ಯವನ್ನು ನೋಡಿ ಅವನ ಮೈಂಡ್ ಬ್ಲಾಂಕ್ ಆಗಿ ಹೋಗುತ್ತೆ. ಅಸಲು ಈ ಕಾವ್ಯ ಅನ್ನುವಂತ ಹುಡುಗಿ ಎಲ್ಲರನ್ನೂ ಕೂಡಿ ಹಾಕಿ ಅವರ ಬೆರಳುಗಳನ್ನ ಯಾಕೆ ಕಟ್ ಮಾಡ್ತಿದ್ದಾರೆ ಅನ್ನುವಂತ ವಿಷಯವನ್ನ ತೋರಿಸೋದಿಲ್ಲ. ಆದ್ರೆ ಈ ಕಥೆಯೆಲ್ಲವೂ ಕೂಡ ಕಾಮಿಡಿಯಾಗಿ ನಡೀತಾ ಹೋಗುತ್ತೆ. ಹೀಗೆ ಕರುಂಗಾ ಪಿಎಂ ನ ಎರಡನೇ ಕತೆ ಮುಗಿಯುತ್ತೆ. ಇನ್ನು ಎರಡನೇ ಕಥೆಯನ್ನು ಓದಿದಂತಹ ಕಾರ್ತಿಕ ಒಂದು ಕ್ಷಣ ಶಾಕ್ ಆಗ್ತಾಳೆ, ಯಾಕಂದ್ರೆ ಈ ಬುಕ್ ಬರ್ತಿರೋದು 100 ವರ್ಷಗಳ ಹಿಂದೆ, ಆದ್ರೆ ಅದರೊಳಗಿನ ಸ್ಟೋರೀಸ್ ಮಾತ್ರ ಪ್ರೆಸೆಂಟ್ ಟೈಮ್ ಅಲ್ಲಿ ನಡೀತಾ ಇರುವಂತೆ ಇರ್ತವೆ. ಇದರಿಂದಾಗಿ ಟೆನ್ಷನ್ ಆದಂತ ಕಾರ್ತಿಕ ತನ್ನ ಫ್ರೆಂಡ್ ಪ್ರಿಯಾಗೆ ಕಾಲ್ ಮಾಡಿ, ನಾನು ಓದ್ತಾ ಇರುವಂತ ಬುಕ್ 100 ವರ್ಷಗಳಷ್ಟು ಹಳೆಯದು, ಆಗಿನ ಕಾಲದಲ್ಲಿ ಈಗಿನ ಕಾಲದ ಸ್ಟೋರೀಸ್ ಅನ್ನ ಹೇಗ್ ಬರ್ದಿದ್ರು ಅಂತ ಕೇಳ್ತಾಳೆ. ಹಾಗಾಗಿ ಪ್ರಿಯಾ ನೀನ್ ನಂಗೊಂದು ಹೆಲ್ಪ್ ಮಾಡು, ನಿನ್ನ ಬ್ರದರ್ ಗೆ ಕಾಲ್ ಮಾಡಿ ಈ ಬುಕ್ ಅನ್ನ ಬರ್ದಿದ್ಯಾರು ಮತ್ತು ಈ ಬುಕ್ ಅನ್ನ ಎಲ್ಲಿಂದ ತರಲಾಯ್ತು ಅನ್ನೋದನ್ನ ತಿಳ್ಕೊ ಅಂತಾಳೆ. ಮತ್ತೊಂದ್ ಕಡೆ ಪ್ರಿಯಾಳ ಬ್ರದರ್ ಲೈಬ್ರರಿಯಲ್ಲಿ ಕಾರ್ತಿಕ ಇದ್ದಾಳೆ ಅನ್ನುವಂತ ವಿಷಯವನ್ನು ಕೂಡ ಮರೆತು ಫೋನ್ ಅಲ್ಲಿ ಮಾತಾಡ್ಕೊಳ್ತಾ ಲೈಬ್ರರಿಯ ಡೋರ್ ಅನ್ನ ಲಾಕ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಸೊ ಫ್ರೆಂಡ್ಸ್, ಆ ನಂತರ ಆ ಲೈಬ್ರರಿಯಲ್ಲಿ ಏನಾಯ್ತು ಮತ್ತು ಆ ಪುಸ್ತಕದಲ್ಲಿರುವಂತಹ ಉಳಿದ 3 ಕಥೆಗಳು ಯಾವುವು ಅನ್ನೋದನ್ನ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹಾಗೇನೆ ಕ್ಲೈಮ್ಯಾಕ್ಸ್ ಇಲ್ಲದೆ ಎಂಡ್ ಆಗಿರುವಂತಹ ಈ ಹಿಂದಿನ 2 ಕಥೆಗಳ ಕ್ಲೈಮ್ಯಾಕ್ಸ್ ಏನು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ನಮಸ್ಕಾರ.